ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ನೇತೃತ್ವದಲ್ಲಿ ಸುಳ್ಯ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಸಹಯೋಗದಲ್ಲಿ ಡಿಸೆಂಬರ್ 22ರಂದು ಮಡಪಾಡಿಯಲ್ಲಿ ನಡೆಯುವ ಗ್ರಾಮ ವಾಸ್ತವ್ಯ ಕಾರ್ಯಕ್ರಮವನ್ನು ಎಲ್ಲಾ ಇಲಾಖೆಯ ಅಧಿಕಾರಿಗಳು ಫಲಪ್ರದವಾಗುವಂತೆ ಜವಾಬ್ದಾರಿ ವಹಿಸಿಕೊಳ್ಳಬೇಕು ಎಂದು ಪುತ್ತೂರು ಸಹಾಯಕ ಕಮಿಷನರ್ ಡಾ ಯತೀಶ್ ಉಳ್ಳಾಲ್ ಖಡಕ್ ಸೂಚನೆ ನೀಡಿದ್ದಾರೆ. ಗ್ರಾಮ ವಾಸ್ತವ್ಯ ಕಾರ್ಯಕ್ರಮದ ಕುರಿತು ಸುಳ್ಯದಲ್ಲಿ ತಾಲೂಕು ಮಟ್ಟದ ವಿವಿಧ ಇಲಾಖೆಗಳ ಅಧಿಕಾರಿಗಳ ಪೂರ್ವಭಾವಿ ಸಭೆ ನಡೆಸಿದ ಅವರು, ಇದೊಂದು ಖಾಸಗಿ ಕಾರ್ಯಕ್ರಮ ಎಂಬ ನೆಲೆಯಲ್ಲಿ ನೋಡದೆ ಸರ್ಕಾರಿ ಕಾರ್ಯಕ್ರಮ ಎನ್ನುವ ರೀತಿಯಲ್ಲಿ ಅಧಿಕಾರಿ ಕಾರ್ಯನಿರ್ವಹಿಸಬೇಕು. ಈ ಕಾರ್ಯಕ್ರಮ ನಮಗೆ ಹೆಮ್ಮೆ. ಅದೇ ರೀತಿ ಎಲ್ಲ ಅಧಿಕಾರಿಗಳು ಹೆಮ್ಮೆಯಿಂದ ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಎಂದು ಹೇಳಿದರು. ಇಲಾಖೆಯ ಕಾರ್ಯಕ್ರಮಗಳನ್ನು ಜನಪ್ರಿಯಗೊಳಿಸಲು ಇದೊಂದು ಉತ್ತಮ ವೇದಿಕೆ. ಹಾಗಾಗಿ ಎಲ್ಲ ಇಲಾಖೆಗಳು ತಮ್ಮ ಸ್ಟಾಲ್ಗಳನ್ನು ತೆರೆದು ಜನರಿಗೆ ಮಾಹಿತಿ ನೀಡುವ ಅಧಿಕಾರಿಗಳು ಮಾಡಬೇಕು ಎಂದು ಸೂಚನೆಯನ್ನ ನೀಡಿದರು. ಎಲ್ಲ ಅಧಿಕಾರಿಗಳು ಇದನ್ನು ಪರಿಗಣಿಸಿಕೊಳ್ಳಿ. ಅಲ್ಲಿ ಯಾರು ಪಬ್ಲಿಕ್ ಕಾಂಟ್ಯಾಕ್ಟ್ ಅಲ್ಲಿ ಕೂತಿರ್ತೀವಿ, ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್, ಅವರು ಸ್ವಲ್ಪ ಸೆನ್ಸಿಬಲ್ ಆಗಿ ಬಿಹೇವ್ ಮಾಡಬೇಕಾಗುತ್ತೆ. ನಮ್ಮ ಇಲಾಖೆಗೆ ಒಬ್ಬ ರೈತ ಅಥವಾ ಒಬ್ಬ ಸಾಮಾನ್ಯ ಮನುಷ್ಯ ಬಂದು ಅರ್ಜಿ ಹಾಕುವಾಗ ಅವರ ಮೈಂಡ್ ಸೆಟ್ ಬೇರೆ ಇರುತ್ತೆ. ಅವರ ಊರಿಗೆ ಹೋಗಿ ನಾವು ಅರ್ಜಿ ತಗೊಳ್ಳುವಾಗ ಅವರ ಮೈಂಡ್ ಸೆಟ್ ಬೇರೆ ಇರುತ್ತೆ. ಅಲ್ಲಿ ಅದು ಅವರ ಏರಿಯಾ, ಅವರ ಜಾಗ, ಆಮೇಲೆ ಅವರನ್ನ ಅವರು ತುಂಬಾ ಇಂಪಾರ್ಟೆಂಟ್ ಟ್ರೀಟ್ ಮಾಡ್ತಾ ಇದ್ದಾರೆ. ವಿವಿಧ ಇಲಾಖೆಗಳ ಅಧಿಕಾರಿಗಳಿಂದ ಗ್ರಾಮ ವಾಸ್ತವ್ಯದ ಸಿದ್ದತೆಯ ಕುರಿತು ಮಾಹಿತಿಗಳನ್ನು ಕಲೆಹಾಕಿದಾಗ ಅವರು ಜನರಿಗೆ ಕಚೇರಿಗೆ ಬಂದು ತಮ್ಮ ಅರ್ಜಿಗಳನ್ನು ಸಲ್ಲಿಸುವ ಮನಸ್ಥಿತಿಗೂ ನಾವು ಹೋಗಿ ಅವರ ಸ್ವಂತ ಊರಿನಲ್ಲಿ ಮನವಿಗಳನ್ನು ಸ್ವೀಕರಿಸುವ ಮನಸ್ಥಿತಿಗಳಿಗೂ ವ್ಯತ್ಯಾಸಗಳಿರುತ್ತದೆ. ಇದನ್ನು ಇಲಾಖೆಯ ಅಧಿಕಾರಿಗಳು ಗಮನಿಸಬೇಕು. ನಾಗರಿಕ ಸ್ನೇಹಿ ವರ್ತನೆಯೊಂದಿಗೆ ಇಲಾಖೆಯ ಗೌರವ ಕಾಪಾಡಿಕೊಳ್ಳಬೇಕು. ಎಲ್ಲ ಅಧಿಕಾರಿಗಳು ಗ್ರಾಮ ವಾಸ್ತವ್ಯ ಕಾರ್ಯಕ್ರಮಕ್ಕೆ ಮುಂಚಿತವಾಗಿ ಮಡಪ್ಪಾಡಿಗೆ ತೆರಳಿ ಪರಿಶೀಲನೆ ನಡೆಸಬೇಕು ಎಂದು ಸೂಚಿಸಿದ ಎಸಿಯವರು, ತಾನು ಹಾಗೂ ತಹಶೀಲ್ದಾರ್ ಗುರುವಾರ ಮಡಪ್ಪಾಡಿಗೆ ಭೇಟಿ ನೀಡುವುದಾಗಿ ತಿಳಿಸಿದರು. ಮಡಪ್ಪಾಡಿ ಗ್ರಾಮ ಅರಣ್ಯ ಪ್ರದೇಶಗಳಿಂದ ಕೂಡಿದ್ದರಿಂದ ಹಲವು ಸಮಸ್ಯೆಗಳಿರುವುದನ್ನು ಇಲಾಖೆಗಳು ಗಮನಿಸಬೇಕು ಎಂದು ಹೇಳಿದರು. ಯಾವ ತರ ಅಂದ್ರೆ ಒಂದು ಪತ್ರಿಕಾರಂಗದಿಂದ ನಮ್ಗೆ ಇಂಪ್ಯಾಕ್ಟ್ ಆಗುತ್ತೆ. ಎರಡನೇದು ನಮ್ಮ ಹಿರಿಯ ಎಕ್ಸಿಕ್ಯೂಟಿವ್ ಅಂದ್ರೆ ಮಿನಿಸ್ಟರ್ಸ್, ಎಂಎಲ್ಎಗಳು, ಎಂಪಿ ಸರ್, ಮಿನಿಸ್ಟರ್, ಎಂಪಿ, ವಿಧಾನಪರಿಷತ್ ಶಾಸಕರು ಎಲ್ಲರೂ ಇರ್ತಾರೆ. ಸೊ ಅವರ ಹೆಸರಲ್ಲಿ ಕೂಡ ನಾವು ಸಣ್ಣ ಹಾಕಬೇಕು. ದಯವಿಟ್ಟು ಎಲ್ಲಾ ಇಲಾಖೆಯವರು ಎಚ್ಚರಿಕೆಯಿಂದ ಈ ಒಂದು ಕಾರ್ಯಕ್ರಮ ಸಿದ್ಧತೆ ಮಾಡ್ಕೋಬೇಕು. ಏನೇ ಒಂದು ಕಂಪ್ಯೂಟರ್ಸ್ ಇದ್ರು ತಹಶೀಲ್ದಾರ್ ಇರ್ತಾರೆ, ಇಒ ಇರ್ತಾರೆ, ಅವ್ರ ಜೊತೆ ಲೋಕಲ್ ಕಾರ್ಪೊರೇಷನ್ ಮಾಡಿಕೊಳ್ಳುತ್ತಾರೆ. ಒಂದು ರೌಂಡ್ ಆ ಗ್ರಾಮಕ್ಕೆ ಹೋಗಿ ಬನ್ನಿ, ಆ ದಿವಸ ಹೋಗಿ. ಸಭೆಯಲ್ಲಿ ತಹಶೀಲ್ದಾರ್ ಎನ್ಎ ಕುನ್ನಿ ಅಹಮದ್ ಕಾರ್ಯಕ್ರಮದ ಯಶಸ್ವಿಗೆ ಪೂರಕ ಮಾಹಿತಿಗಳನ್ನು ನೀಡಿದರು. ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಶ್ರೀನಿವಾಸ್ ಇಂದಾಜೆ ಗ್ರಾಮ ವಾಸ್ತವ್ಯದ ಕಾರ್ಯಕ್ರಮ ಸ್ವರೂಪದ ಕುರಿತು ವಿವರವನ್ನ ನೀಡಿದರು. ಯೂಸರ್ ಏಜೆನ್ಸಿ ಅವರು ಆನ್ಲೈನ್ನಲ್ಲಿ ಅಪ್ಲಿಕೇಶನ್ ಹಾಕಿ ಏನು ಸಾರ್ವಜನಿಕ ಉದ್ದೇಶಕ್ಕೆ ಅಂದ್ರೆ 100% ಕೊಡ್ತಾರೆ. ಆ ಎಲ್ಲ ಡಾಕ್ಯುಮೆಂಟ್ಸ್ ಗಳನ್ನ ಒದಗಿಸಿ ತಗೊಳ್ಳುವಂತ ಪ್ರಕ್ರಿಯೆ ಇರ್ತಾರೆ. ಅದನ್ನ ಬಿಟ್ಟರೆ ಬೇರೆ ನಮ್ಮಲ್ಲಿ ಏನು ಅವಕಾಶ ಇಲ್ಲ. ಸುಮ್ಮನೆ ಅಡ್ಜಸ್ಟ್ಮೆಂಟ್ ಅಲ್ಲಿ ಕೊಡಿ ಅದೆಲ್ಲ ಅಲ್ಲಿ ಹೇಳಿದ್ರೆ 100% ಆಗ್ಲಿಕ್ಕಿಲ್ಲ ಸರ್. ಎಲೆಕ್ಟ್ರಿಕ್ ಲೈನ್ ಹಾಕ್ಲಿಕ್ಕೆ ಹೆಚ್ಚು ಸಮಸ್ಯೆ ಬಂದ್ರೆ ಒಂದೇ ಡಿಪಾರ್ಟ್ಮೆಂಟ್ ಇದೇ ಸಮಸ್ಯೆಗಳೇ ಬರುತ್ತೆ ಸರ್. ಅದಕ್ಕೆ ನಮ್ಮಲ್ಲಿ ಏನು ಅವಕಾಶ ಇದೆ ಅಂದ್ರೆ FC ಒಂದೇ, ಅದಕ್ಕೆ FC ಕ್ಲಿಯರೆನ್ಸ್ ಒಂದೇ ಅವಕಾಶ. ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಭವಾನಿ ಶಂಕರ್, ವೃತ್ತ ನಿರೀಕ್ಷಕ ನವೀನ್ ಚಂದ್ರ ಜೋಗಿ ಮೊದಲಾದವರು ಉಪಸ್ಥಿತರಿದ್ದರು. ಪದ್ಮನಾಭ್, B4 News 24/7, ಸುಳ್ಯ.